ನಮಸ್ಕಾರ ವೀಕ್ಷಕರೇ. ಸೊ ನಾಗರಾಜ್ ಭಟ್ರಿಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ವಿಚಾರಗಳೇಳ್ತಾ ಬಂದರು. ಅವರು ಪ್ರಾಕ್ಟಿಕಲಾಗಿ ಅವ್ರು ಹ್ಯಾಂಡಲ್ ಮಾಡಿರೋ ಕೇಸ್ಗಳನ್ನ ಅವರು ನಿಮ್ಮ ಮುಂದೆ ಹಂಚ್ಕೊತಾ ಬಂದರು. ಕೆಲವೊಂದಷ್ಟು ಟಿಪ್ಸ್ಗಳು ಕೂಡ ಕೊಟ್ಟಿದ್ದಾರೆ. ನೀವು ಇತ್ತೀಚೆಗೆ ಬರೋ ವಿಡಿಯೋಗಳಲ್ಲಿ ಸ್ವಲ್ಪ ಟಿಪ್ಸ್ಗಳು ಕೊಡೋದ್ರಿಂದ ಅದು ಕೆಲವರಿಗೆ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗ್ತಾ ಇದೆ. ಹೌದು, ಆಗಬೇಕು. ಬಳಸ್ಕೊತಾ ಇದ್ದಾರೆ ಕೆಲವರು. ಸೊ ಅದು ಬಳಸ್ಕೊಬೇಕು ಅವರು. ಆ ಥರ ಏನೋ ಒಂದು ಟಿಪ್ಸ್ ಕೊಟ್ಟಾಗ ಅವರು ಅದರ ಎಪಿಸೋಡ್ ನೋಡಿದಕ್ಕೂ ಅವ್ರಿಗೂ ಏನೋ ಒಂದು ಸಿಕ್ತು ಅನ್ನೋ ಥರ ಬರುತ್ತೆ. ಅದಾದಮೇಲೆ ನೀವು ಸಂಚಾರ ತುಂಬ ಇದೆ ನಿಮ್ಮದು, ತುಂಬ ಇಡೀ ಭಾರತ ಒಂದು ರೌಂಡ್ ಸುತ್ತಾಡ್ತಾ ಬರ್ತೀರಾ? ಹೌದು, ತುಂಬ ಲಾಂಗ್ ಜರ್ನಿ ಮಾಡ್ತೀರಾ. ವಿಪರೀತ. ಹೌದು, ನೀವು ಈ ಥರ ಲಾಂಗ್ ಜರ್ನಿಗಳು ಮಾಡಬೇಕಾದ್ರೆ, ಯಾಕಂದ್ರೆ ನೀವು ಒಂದು ವಿದ್ಯೆ ಕಲ್ತಿರೋರು, ಆ ದಾರಿಯಲ್ಲಿರೋರು, ನೀವು ಹೊರಗಡೆ ಹೋದಾಗ ಕಾಮನ್ ಪೀಪಲ್ಸ್ ಜೊತೆ ಜಾಸ್ತಿ ಮಿಂಗಲ್ ಆಗಲ್ಲ. ವಿದ್ಯಾವಂತರು ಇದೆ, ನಿಮ್ಮ ದಾರಿಗೆ ಸೆಟ್ ಆಗುವಂಥವ್ರು, ನಿಮಗೆ ಸೆಟ್ ಆಗುವಂಥವ್ರನ್ನೇ ನೀವು ಸಂಪರ್ಕ ಮಾಡೋದು. ಸೊ ಈ ರೂಟಲ್ಲಿ ನೀವು ಹೋಗಬೇಕಾದ್ರೆ ನಿಮ್ಗೆ ಯಾರೆಲ್ಲ ಒಂದಷ್ಟು ಗುರುಗಳು ಹೊರಗಡೆ ಏನೆಲ್ಲ ವಿದ್ಯಾವಂತರು ಕಲ್ತಿರೋರು ನಿಮ್ಮ ಗಮನಕ್ಕೆ ಬಂದಿರೋದು, ನಿಮ್ಮ ಸಂಪರ್ಕ ಬಂದಿರೋದು, ನಿಮ್ಮಲ್ಲಿರೋ ವಿದ್ಯೆಗೆ ಇನ್ನೂ ನಿಮಗಿಂತ ಹೆಚ್ಚಿನ ವಿದ್ಯೆ ಇರೋರು, ಜ್ಞಾನ ಪಡ್ಕೊಂಡಿರೋರು, ಅಂಥವ್ರ ಸಂಪರ್ಕ ನಿಮ್ಗೆ ಯಾವ ಥರ, ಈ ಲೈನ್ ನಿಮ್ಮದು, ನಿಮ್ಮ ದಾರಿ ಯಾವ ಥರ ಇದೆ, ಎಂಥ ಯಾವ ಥರ ಇರೋ ಗುರುಗಳು ನಿಮಗೆ ಸಂಪರ್ಕಗಳಲ್ಲಿದ್ದಾರೆ. ಸೊ ಇದೊಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ವಿಚಾರ ತಿಳಿಸೋಣ ಅಂತ. ಸೊ ಇದೊಂದಷ್ಟು ವಿಚಾರ ತಿಳಿಸ್ಕೊಡಿ. ಬೆಂಗಳೂರಿಂದ ಹರಿದ್ವಾರಕ್ಕೆ ಹೋಗ್ತಾ ಇದ್ವಿ ಒಂದಿನ ಟ್ರೈನಲ್ಲಿ. ಓಕೆ. ಟ್ರೈನಲ್ಲಿ ನಾವು ಏನು ಮಾಡ್ತೀವಿ, ಏನಂತಾರೆ ಅದಕ್ಕೆ, ಎರಡನೇ ಇದು ಎರಡು ಇದಿರುತ್ತಲ್ಲ ಎ ಸಿ ಕಂಪೌಂಡ್, ಅಲ್ಲಿ ಬರೀ ಫ್ಯಾಮಿಲಿ ಮಾತ್ರ ಜಾಸ್ತಿಯಾಗಿ ಬರೋದು. ಸೊ ಅಂತ ಒಂದು ಇದರಲ್ಲಿ ನಾವು ಬುಕ್ ಮಾಡಿದ್ವಿ. ಬುಕ್ ಮಾಡಿಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಆ ಫ್ಯಾಮಿಲಿ ಇರೋಂಥ ಒಂದು ರೂಮಲ್ಲಿ ನಾವು ನಮ್ಮ ಎದುರುಗಡೆ ಇನ್ನೊಂದು ಫ್ಯಾಮಿಲಿ ಬರಬೇಕು. ಓಕೆ. ಇನ್ನೊಬ್ಬರು ಫ್ಯಾಮಿಲಿ ಬಂದಿಲ್ಲ, ಒಬ್ಬರು ಸಾಧುಗಳು ಬಂದು ಕೂತ್ಕೊಂಡ್ರು. ಸಾಧುಗಳು ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ ಮಹಾ ಅವತಾರ ಬಾಬಾಜಿಗಳ ಥರ ಇದ್ದಾರೆ. ಓಕೆ ಓಕೆ. ಅಂದರೆ ನಿಮ್ಗೆ ಆ ಥರ ಫೀಲ್ ಕೊಡ್ತಾ ಇದ್ದಾರೆ ಅಲ್ಲಿ? ಪೂರ್ತಿ ಜಡೆ ಬಿಟ್ಟಿರೋಂಥ ಒಂದಿದು, ಮುಖ ಒಂಥರ ಹೆಣ್ಣಿನ ಮುಖ, ಕೋಮಲವಾದ ಕೋಮಲವಾದಂಥ ಮುಖ, ಹೆಣ್ಣಿನ ಒಂದು ಅವತಾರದಲ್ಲಿ ಇರ್ತಕ್ಕಂಥ ಒಂದು ಮುಖ. ಓಕೆ. ನಾವು ಮಾತಾಡಿಲ್ಲ, ಮೊದಲು ಮಾತಾಡಿಲ್ಲ, ಯಾಕೋ ಅವ್ರು ನೋಡಿ ಒಂಥರ ಅನ್ನಿಸ್ತಾ ಇತ್ತು. ಸೊ ಸೊ ನಮ್ಮ ಪಾಡಿಗೆ ನಾವು ಸುಮ್ಮನೆ ಕೂತ್ಕೊಂಡ್ವಿ, ಸ್ವಲ್ಪ ನೀರಿಗಿರಲ್ಲ ಕುಟ್ಕೊಂಡು. ಟ್ರೈನಲ್ಲಿ ಇನ್ನೇನು ಬೇಜಾರಾಗ್ತಾ ಇರುತ್ತೆ, ಯಾವುದಾದ್ರು ಒಂದು ಮಂತ್ರನೋ ಏನೋ ಒಂದು ಕೇಳಿಕೊಂಡು ಹೋಗ್ತಾ ಇದ್ವಿ, ಜರ್ನಿ ಮಾಡ್ತಾ ಇದ್ವಿ. ಅವರಾಗೆ ಒಂದು ನಿಮಿಷ ಮಾತಾಡಬೇಕು ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ಅವರು ಯಾವ ಊರು ಏನು ಹೆಸರು ಎಲ್ಲ ಪ್ರತಿಯೊಂದು ನಾವು ಹೇಳೋಕ್ಕಿಂತ ಅವರು ಹೇಳ್ತಿದ್ದಾರೆ. ನೀವು ಎಲ್ಲಿಂದ ಬಂದಿದ್ಯಾ ಅಂತ ನನಗೆ ಗೊತ್ತು. ಇದು ಆಶ್ಚರ್ಯ. ಎಲ್ಲಿಂದ ಬಂದಿದೆಯಾ ಅಂತ ಗೊತ್ತು. ನಿನ್ನಲ್ಲಿ ಕರ್ಣ ಯಕ್ಷಿಣಿ ಇದೆ ಅಂತಲೂ ನನಗೆ. ಅದು ಹೆಂಗೆ ಗೋಚರ ಆಯ್ತು ಅವ್ರಿಗೆ? ಗೋಚರ ಆಗತ್ತೆ ಅಂದರೆ ಅಂದರೆ ಭಯಂಕರ ಶಕ್ತಿ. ಅಷ್ಟು ಒಂದು ಜಗದ್ಗುರುಗಳು ನಾನು ಎಲ್ಲೂ ನೋಡಿಲ್ಲ. ಅಂದರೆ ಅಷ್ಟು ಜಲ್ದಿ ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡಿಬಿಟ್ಟಿದ್ದಾರೆ? ಅಬ್ಸರ್ವ್ ಮಾಡಿದ್ದಾರೆ. ಓಕೆ. ಅಂದರೆ ಕೆಲವೊಂದು ಮುಖ ಲಕ್ಷಣ ಅನ್ನೋಂಥ ಒಂದು ವಿದ್ಯೆ ಇದೆ, ಅದನ್ನೆಲ್ಲ ಇವಾಗೆಲ್ಲ ಹುಡುಗಾಟಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಯಾರು ಕೇಳಿದ್ರು ನನ್ನ ಮುಖ ಲಕ್ಷಣ ಬರುತ್ತೆ ಅದು ಇದು ಅದಲ್ಲ. ಓಕೆ. ಮುಖ ಲಕ್ಷಣ ಅನ್ನೋಂಥದ್ದು ಆ ದೇವರ ವರ. ಒಬ್ಬರನ್ನ ಯಾರಾದರೂ ನೋಡಿದ ಕೂಡಲೇ ನಿಜವಾದಂಥ ಗುರುಗಳು ಅವ್ರು ನೋಡ್ತಾ ಇದ್ದಂಗೆ ಹೇಳ್ಬಿಡ್ತಾರೆ. ಹುಬ್ಬಲ್ಲಾಗಲಿ, ಕಣ್ಣಲ್ಲಾಗಲಿ, ಕಣ್ಣಿನ ಒಳಗಡೆ ಇರ್ತಕ್ಕಂಥ ನರಗಳಲ್ಲಾಗಲಿ, ಮತ್ತು ಕಿವಿಲಾಗಲಿ, ಅವ್ರ ಇಡೀ ದೇಹದಲ್ಲಾಗಲಿ ಕಂಪ್ಲೀಟಾಗಿ ನೋಡಿದಾಗ ಅದು ಒಂಥರ ಯಕ್ಷಿಣಿಯ ಒಂದು ಶಕ್ತಿ ಇದ್ದರೆ ಆಕರ್ಷಣೆ ಇತ್ತು ಅಂತ ಹೇಳಿದ್ರೆ ಕೂಡಲೇ ಗೊತ್ತಾಗುತ್ತೆ. ಅವ್ರು ಹೇಳಿದ್ರು ಈ ಥರ ಕರ್ಣ ಯಕ್ಷಿಣಿ ಇದೆ, ನೀನು ನನಗೆ ಗೊತ್ತು ನೀನು ಜಾಸ್ತಿಯಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ನೀನಿಲ್ಲ, ನಿನ್ನ ಕುಟುಂಬದಲ್ಲಿ ನೀನಿಲ್ಲ, ಆದರೆ ಅವರು ಅಂದ್ಕೊಳ್ತಾ ಇದ್ದಾರೆ ನನ್ನ ಮಗ ನನ್ನ ಜೊತೆ ಇರಬೇಕು ಅಂತ, ನಿಮ್ಮ ತಂದೆ ತಾಯಿ ಅಂದ್ಕೊಳ್ತಾ ಇದ್ದಾರೆ, ಆದರೆ ನೀನು ಜಾಸ್ತಿಯಾಗಿ ಅಲ್ಲಿಲ್ಲ, ನೀನು ಇದೇ ಥರ ಓಡಾಡ್ಕೊಂಡಿದ್ಯಾ, ಜನಗಳ ಸೇವೆ ಮಾಡ್ತೀಯಾ ಸರಿ, ಆದರೆ ನಿನ್ನ ಜೀವನನು ನೀನು ನೋಡ್ಕೊ, ನಿನ್ನ ದೊಡ್ಡಪ್ಪ ನಿನಗೆ ಕೊಟ್ಟಿರುವಂಥ ಕರ್ಣಯಕ್ಷಿಣೆಯನ್ನು ನೀನು ಒಳ್ಳೇದು ಮಾಡೋದಕ್ಕೆ ಪೂರ್ತಿ ಬಳಸ್ತಾ ಇದೆಯಾ, ಆದರೆ ನಿನ್ನ ಜೀವನ ನೀವು ನೋಡ್ಕೋಬೇಕು ಇದರಲ್ಲಿ ಅಂತ ಹೇಳ್ತಾ 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 ಅದು ಎಲ್ಲೆಲ್ಲ ಹೊರಟೋದ್ರು ಅವರು, ತುಂಬ ಡೀಪ್ ಆಗೋದ್ರು. ನಂತರ ಕೊನೆಯದಾಗಿ ಹರಿದ್ವಾರ ಇನ್ನೇನು ಬರ್ತಾ ಇದೆ ನಮಗೆ, ಒಂದು ದಿನ ಪೂರ್ತಿ ಮಾತಾಡಿದ್ದಾರೆ, ರಾತ್ರಿ ಇಡೀ ನನಗೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಅವರು. ಅಂದ್ರೆ ಅವರ ಕಥೆಗಳು ನಮ್ಮ ಕತೆ ಎಲ್ಲ ಹೇಳ್ಕೊಂಡು ಬಂದ್ರು. ಹರಿದ್ವಾರ ಇನ್ನೇನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ನನ್ನ ತಲೆ ಮೇಲೆ ಕೈ ಇಟ್ಟು ವಿಶೇಷವಾದಂಥ ಶಕ್ತಿಯುತವಾದಂಥ ಒಂದು ಪ್ರಯೋಗ ಇದೆ,
ಆ ಪ್ರಯೋಗನ ನೀನು ಕಲಿ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಟು ಆ ಮಂತ್ರನ ಕಿವಿಯಲ್ಲಿ ಹೇಳ್ಬಿಟ್ಟು ಹತ್ರ ಬಂದು ಕಿವಿಲಿ ಹೇಳ್ಬಿಟ್ಟು ಹೋದ್ರು. ಸೂಪರ್. ಹೋದ್ರು ಅಂದರೆ ಕಿವಿಲಿ ಹೇಳ್ದ ಕೂಡಲೇ ಮಾಯ ಅಲ್ಲಿಲ್ಲ. ಅವರು ಹೊರಗಡೆ ಹೋಗಿಲ್ಲ. ಹೌದಾ? ಹೊರಗಡೆ ಹೋಗಿಲ್ಲ, ಕಣ್ಣು ಹಿಂಗೆ ದೊಡ್ಡದಾಗಿ ಬಿಟ್ಕೊಂಡು ನಾನು ನೋಡ್ತಾ ಇದ್ದೀನಿ, ಅವರು ಎದುರು ಎಲ್ಲೂ ಹೋಗಿಲ್ಲ, ಅವ್ರು ಇಲ್ಲಿದ್ದವರು ಅಲ್ಲೇ ಮಾಯ ಆಗಿದ್ದಾರೆ. ಇದೊಂಥರ ಯಾರ್ದು ಲೈಫಲ್ಲಿ ಈ ಥರ ನಡೆದಿರೋದು ಎಲ್ಲೋ ಕತೆ. ಆಮೇಲೆ ಹೊರಗಡೆ ಬಂದು ನಾವು ಲಿಸ್ಟ್ ನೋಡಿದಾಗ ನನ್ನ ಇದರಲ್ಲಿ ನನ್ನ ಕಂಫರ್ಟಲ್ಲಿ ಗಂಡ ಹೆಂಡತಿಯ ಒಂದು ಹೆಸರು ಬರ್ತಿದ್ದಾರೆ. ಹರೀಶ್ ಏನೋ ಒಂದು ಹೆಸರು, ಮಾಲತಿನೋ ಏನೋ ಹೆಸರು. ಅವ್ರು ಬರಬೇಕಿತ್ತಲ್ಲಿ, ಅವ್ರು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ ಅಲ್ಲಿ. ಇಡೀ ಜರ್ನಿಗೆ ಸಿಕ್ಕಿಲ್ಲ ಅವರು, ಅಂದರೆ ಆ ಜಾಗ ಎಂಟಿ ಆಗಿದೆ. ಎಂಟಿ ಆಗಿದೆ. ಓಕೆ. ಅದಾದ್ಮೇಲೆ ಅಲ್ಲಿಂದ ಹರಿದ್ವಾರದಲ್ಲಿ ಅದು ಏನೋ ಒಂಥರ ಚೇಂಜ್ ಮಾಡಿಬಿಟ್ರು ನಮ್ಮನ್ನ. ಚೇಂಜ್ ಮಾಡಿ ನಾವು ಹರಿದ್ವಾರದಲ್ಲಿ ಒಂದು ಒಂದು ಕಡೆ ಹೋಗ್ಬೇಕಾಗಿತ್ತು, ರುದ್ರಪ್ರಯಾಗ ಅಂತ. ಆ ರುದ್ರಪ್ರಯಾಗ ಅಲ್ಲಿ ಒಬ್ರು ಗುರುಗಳಿದ್ದಾರೆ, ಅಂದರೆ ನಾಗಸಾಧುಗಳಿದ್ದಾರೆ. ನಾಗಸಾಧುಗಳ ಹತ್ರ ಮಾತಾಡೋದಿತ್ತು, ಅವರಲ್ಲಿ ಏನೋ ಒಂದು ಮೂಲಿಕೆ ತೊಗೊಂಬರೋದಿತ್ತು. ತೊಗೊಂಡು ಬಂದ್ವಿ, ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ, ಡಿಸ್ಟರ್ಬ್ ಕೂತ್ಕೊಳಕ್ಕಾಗ್ತಾ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ, ರಾತ್ರಿ ಎಲ್ಲ ಎದ್ದಿದ್ದೀವಿ, ಸುಮ್ಮನೆ ಹಂಗೆ ಎದ್ದು ಕೂತ್ಕೊಂಡಿದ್ದೀವಿ. ಅವರು ಮನೆಯಲ್ಲೆಲ್ಲ ನೋಡ್ತಾರೆ, ರಾತ್ರಿ ಮಧ್ಯರಾತ್ರಿ ಲೈಟ್ ಹಾಕಿ ನಮ್ಗೆ ಆಗ್ತಾ ಇಲ್ಲ ಮಲ್ಕೊಳಕ್ಕೆ. ಅವ್ರು ಎಷ್ಟೇ ಇದು ಮಾಡಿದ್ರು ನಮ್ಗೆ ಮಲ್ಕೊಳಕ್ಕೆ ಆಗ್ತಾ ಇಲ್ಲ. ಮಾರನೇ ದಿವಸ ಬೆಳಗ್ಗೆ ಮತ್ತೆ ಅದನ್ನು ಅದು ಕಿವಿಲಿ ಹೇಳಿರೋಂಥ ಮಂತ್ರನ ರಿಹರ್ಸಲ್ ಮಾಡ್ತಾ, ಅದು ಪ್ರಾಕ್ಟೀಸ್ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ 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 ಭಾಳಷ್ಟು ವಿಶೇಷವಾದಂಥ ಒಂದು ಕೆಲವೊಂದು ಶಕ್ತಿಗಳು ನನ್ನ ಕಣ್ಣಿಗೆ ಕಾಣಿಸುತ್ತೆ. ಕೆಲವೊಂದು ವಿಶೇಷತೆಗಳು ನಮ್ಗೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಏನೇನು ಅನ್ಯಾಯ ಆಗಿದೆ, ಅದರದ್ದೆಲ್ಲ ಕೆಲವೊಂದು ನಮಗೆ ಅದು ಗೋಚರ ಆಗ್ತಾ ಇದೆ, ತಗೊಳ್ತದೆ. ಆಮೇಲೆ ಯಾವುದೇ ಒಂದು ಕೆಲಸ ನಾನು ಹೋಗ್ಬಿಟ್ಟು ಯಾರಾದರೂ ಒಬ್ರು ಏನಾದರೂ ಹೇಳಿದಾಗ ಈ ಥರ ಸಮಸ್ಯೆ ಆಗಿದೆ ಗುರುಗಳೇ ಮನೆಗೆ ಬನ್ನಿ ನೋಡಿ ಅಂದಾಗ ಅಲ್ಲಿ ಹೋದ್ರೆ ಅದು ಸಕ್ಸಸ್ ಆಗಿಬಿಡುತ್ತೆ. ಆ ಥರ ಅಲ್ಲೇನಾದರೂ ಓಡಾಡ್ತಾ ಇದ್ರೆ ಅದು ಕಾಣಿಸುತ್ತೆ, ಕಾಣಿಸುತ್ತೆ ಕಾಣಿಸುತ್ತೆ ಈ ಥರ ಓಡಾಡ್ತಾ ಇದೆಮ್ಮ, ಇಲ್ಲಿ ನೋಡಿ, ಇಲ್ಲಿ ಇಲ್ಲ ಇಲ್ಲ ಇಲ್ಲೇ ಇದೆ, ಇಲ್ಲೇ ಇದು ನೋಡಿ ಅಣ್ಣ. ಓಕೆ. ಈ ಥರ ಇದು ಕಾಮನ್ ಆಗಿ ಯಾರಿಗೂ ಕಾಣದೆ ಇರೋದು ನಿಮಗೆ ಆ ದುಷ್ಟಶಕ್ತಿಗಳು ಗೋಚರ ಆಗ್ತವೆ, ಗೋಚರ ಆಗುತ್ತೆ ಈ ಥರ ನೋಡಿ. ಈಗಲೂ ಅಷ್ಟೇ ಅದು ಫುಲ್ ಚೇಂಜ್ ಆಗಿಬಿಡ್ತೀವಿ. ಸೂಪರ್. ಅಂದರೆ ನಮಗೆ ನಾವೇ ಒಂಥರ ಅಂದರೆ ಬಿ ಪಿ ಲೋ ಆಗಿಬಿಡುತ್ತೆ. ಓಕೆ. ಈ ಥರದ್ದೆಲ್ಲ ಕೆಲವೊಂದು ಸಮಸ್ಯೆಗಳು ಅಂದರೆ ಅದರದ್ದು ಎಫೆಕ್ಟ್ ಹೊಡಿತಾ ಇದೆ ನಿಮಗೆ. ಪ್ರೀತ ಅದನ್ನೆಲ್ಲ ನೆನೆಸ್ಕೊಂಡಾಗೆಲ್ಲ ಪೂರ್ತಿ ಚೇಂಜ್ ಆಗ್ತೀವಿ. ಅವಾಗ ಯಾರನ್ನೂ ನಮ್ಮ ಆಫೀಸ್ ಒಳಗಡೆ ನನ್ನ ಯಾರು ಬರೋಂಗಿಲ್ಲ. ಓಕೆ. ಆದರೆ ನೀವು ಕಂಪ್ಲೀಟ್ ಆಗಿ ಎಂಪ್ಟಿ ಆಗಿರ್ತೀರ, ಝೀರೋ, ಬೇರೆ ಮೈಂಡಲ್ಲಿ ಏನೂ ಓಡಾಡಲ್ಲ, ಕಂಪ್ಲೀಟ್ ಖಾಲಿ ಮಾಡ್ಕೊಂಡು ಪೂರ್ತಿ ಪೂರ್ತಿ. ಓಕೆ. ನಿಶ್ವರ ನಿಶ್ವರ ಇನ್ನೇನು ಇಲ್ಲ ಹಾಗೆ. ಓಕೆ. ಆ ಥರ ಈ ಒಂದು ನಾವು ಈ ಫೀಲ್ಡಿಗೆ ಬಂದಾಗ, ಈ ಒಂದು ಕೆಲಸಕ್ಕೆ ಅಂತ ಬಂದಾಗ ಯಾವುದು ಕೆಟ್ಟದಂತೂ ಇರಬಾರ್ದು. ಹೌದು. ಆಮೇಲೆ ಇನ್ನೊಂದು ನಮಗೆ ಬೇಕು ಅನ್ನೋಂಥದ್ದು ಸ್ವಾರ್ಥ ಇರಬಾರ್ದು. ಹೌದು. ಆಮೇಲೆ ಇನ್ನೊಂದು ನಾವು ಎಲ್ಲರ ಥರ ನಾವು ಯಾಕೆ ನಮ್ಮ ಮನೇಲಿ ಇಲ್ಲ, ನಾವು ಯಾಕೆ ಇಲ್ಲಿ ಹೊರಗಡೆ ಇದ್ದೀವಿ, ನಮ್ಗೆ ಯಾಕೆ ಇಷ್ಟು ವರ್ಷ ಆದರೂ ಮದುವೆ ಆಗಿಲ್ಲ, ಇದೆಲ್ಲ ಏನು ಇಲ್ಲ, ಪೂರ್ತಿ ನಿಶ್ವರ. ಅವ್ರು ಹೆಂಗೆ ನನ್ಗೆ ಕಾಣಿಸ್ಕೊಂಡು ಮಾಡಿದ್ರು ಅದಷ್ಟೇ, ಎಲ್ಲ ಎಲ್ಲ ಹಾಗೇನೆ. ಅದು ಎಲ್ಲೆಲ್ಲಿ ಏನೇನು ಏನೇನೋ ಆಗೋಗಿದೆ, ಎಷ್ಟೋ ಪ್ರಯೋಗಗಳಾಗಿದೆ, ಎಷ್ಟೆಷ್ಟೋ ಸರಿ ಹೋಗಿದೆ, ಕ್ಲಿಯರ್ ಆಗಿರುವಂಥ ರಿಸಲ್ಟ್ಗಳು. ಅಷ್ಟು ಜನ ಈಗಲೂ ನನ್ನ ಹತ್ರ 18 ವರ್ಷದ ಹಿಂದಿನ ಒಂದು ಕ್ಲೈಂಟ್ ನನ್ನ ಹತ್ರ ಇದ್ದಾರೆ ಸರ್. ಓಕೆ. 18 ವರ್ಷದ ಹಿಂದಿನ ಕ್ಲೈಂಟ್ ಈಗಲೂ ಜೊತೆಗಿದ್ದಾರೆ. ಅಂದರೆ ಎಲ್ಲರೂ ಸಂಪರ್ಕ ಇರ್ತಾರೆ, ಎಲ್ಲರೂ ಇರ್ತಾರೆ, ಖುಷಿಯಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಇಷ್ಟು ಸಾಕಲ್ಲ ಒಬ್ಬರು, ಸ್ವಾರ್ಥಕ್ಕೋಸ್ಕರ ನಿಮ್ದು ಇದು ಬೇಕು ಅದು ಬೇಕು ಆ ಥರ ಮಾಡಬೇಕು ಈ ಯೋಚನೆಗಳಿಲ್ಲ. ಇಲ್ಲ. ಸೊ ಜೀವನಕ್ಕೆ ಏನು ಬೇಕು ಅದು ಬೇಕು ಅಷ್ಟೇ, ಜೊತೆನಲ್ಲಿ ಜೀವನ ಮಾಡೋಕ್ಕೆ ಏನು ಬೇಕೋ ಅದಷ್ಟೇ, ಬೇರೆ ಇನ್ನೇನು ಓವರ್ ಆಗಿ ಏನಿಲ್ಲ. ಕಮಿಟ್ಮೆಂಟ್ ಏನಿರುತ್ತೆ ಆ ಕಮಿಟ್ಮೆಂಟ್ಗೋಸ್ಕರ ಸಮಸ್ಯೆಗಳಿರೋ ಬಂದಾಗ ಅವ್ರದನ್ನ ಬಗೆಹರಿಸ್ಬೇಕಂದ್ರೆ ಒಂದಷ್ಟು ಅಲ್ಲಿ ಖರ್ಚು ಬರುತ್ತೆ, ಖರ್ಚು ಬರುತ್ತೆ, ಕೆಲವೊಂದು ಜೀವನಕ್ಕೋಸ್ಕರ ಬೇಕಾಗುತ್ತೆ. ಸರ್ ಇನ್ನೊಂದೇನಂದ್ರೆ ಈಗ ಈ ಕೆಲವರು ತಾಂತ್ರಿಕರು ಅವ್ರ ಬಗ್ಗೆ ಹೇಳಲ್ಲ ಮಾತಾಡಲ್ಲ, ಇಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನೋ ಒಂದು ತಂದ್ಬಿಟ್ಟು ಇದು ಓ ಅನ್ನೋದು, ಅಂದರೆ ಇದೇ ದೊಡ್ಡದು, ಇದನ್ನ ಹಾಕ್ಬಿಟ್ರೆ ನೋಡಿ ಓಮಕ್ಕೆ ಸರಿ ಹೋಗ್ಬಿಡುತ್ತೆ ಅನ್ನೋದು, ಈ ಥರದ್ದೆಲ್ಲ ಅಲ್ಲ. ಓಕೆ. ನಿಜವಾದಂಥ ತಾಂತ್ರಿಕರು ಯಾವ ಜಾಗದಲ್ಲಿ ಯಾವ ಮೂಲಿಕೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಸೊ ಆ ಜಾಗದಲ್ಲಿ ಹೋಗ್ಬಿಟ್ಟು ತೊಗೊಂಡ್ಬಿಡ್ತಾರೆ, ಅದು ಎಷ್ಟು ದಿನ ಆಗಲಿ ಪರವಾಗಿಲ್ಲ. ಓಕೆ. ಅದೇ ಥರ ಹರಿದ್ವಾರ ಋಷಿಕೇಶದಲ್ಲಿ ಸೋನ್ ಪ್ರಯಾಗಲ್ಲಿ ಇರ್ತಕ್ಕಂಥ ಮೂಲಿಕೆಗಳಿದೆಯಲ್ಲ, ಇಡೀ ಪ್ರಪಂಚದಲ್ಲಿ ನಿಮಗೆಲ್ಲೂ ಸಿಗಲ್ಲ ಆ ಥರದ ಮೂಲಿಕೆಗಳು. ಶಕ್ತಿ ಇರೋ ಜಾಗ, ಶಕ್ತಿಯುತವಾದಂಥ ಒಂದು ಜಾಗ. ಅದನ್ನು ಅದಕ್ಕೆ ಅದನ್ನು
ದೇವ ಪ್ರಯೋಗ ಅಂತ ಕರೀತಾರೆ, ದೇವ ಪ್ರಯಾಗ್. ಓಕೆ, ಅಂದ್ರೆ ದೇವರು ನಡೆಯೋ ನಡೆದಾಡುವಂತ ಜಾಗ ಅದು. ಓಕೆ ಓಕೆ, ಅಲ್ಲಿ ಕೆಟ್ಟದ್ದು ಯಾವುದು ಬರಲ್ಲ. ಅಲ್ಲಿರೋ ಒಂದು ಮೂಲಿಕೆಗಳೆಲ್ಲ ದೈವದಂಶ ಆಗಿ ದೈವ ಅಂಶ ಆಗಿರುತ್ತೆ, ದೈವ ಶಕ್ತಿ ಇರುತ್ತೆ. ಅದಕ್ಕೆ ವಿಶೇಷವಾದಂಥದ್ದು ಕೆಲವೊಂದು ನಾವೇ ಮರದಿಂದ ಮುರ್ಕೊಂಬಿಡ್ತೀವಿ. ಅದಕ್ಕೆ ಅಂದ್ಬಿಟ್ಟೆ ನಾವು ಕೆಲವೊಂದು ಟೈಮ್ ಇಷ್ಟು ದಿನ ಅಂತ ತಗೊಂಡಿರ್ತೀವಿ. ಓಕೆ, ಇದೇ ಕೆಲಸಕ್ಕೆ ಅಂತಾನೆ ಓಡಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ನೀವು ಜರ್ನಿ ಜಾಸ್ತಿ ಇರುತ್ತೆ ನಿಮ್ದು, ತುಂಬಾ ತುಂಬಾ ಒಂದು ಒಳ್ಳೆ ಅನುಭವ ನಿಮ್ಮ ಎಕ್ಸ್ಪೀರಿಯನ್ಸ್. ಮೇನ್ ನಮಗೆ ಕೆಲವೊಂದು ಗುರುಗಳು ಋಷಿ ಮುನಿಗಳು ಸಿಕ್ಕಿದ್ದಾರೆ. ಹಂಗಂತ ಎಲ್ಲರೂ ಓಡಾಡೋರೆಲ್ಲ ಅಲ್ಲ, ಈ ತರ ಬಂದು ಹೋಗ್ತಾರಲ್ಲ ಅಂದ್ರೆ ಮಾಯ ಆಗೋರು. ಮಾಯ ಆಗೋರು ಸಂಚಾರ ಇರ್ತಾರೆ, ಬಟ್ ಸಾಮಾನ್ಯರಿಗೆ ಕಾಣಲ್ಲ ಕಾಣಲ್ಲ ಕಾಣಲ್ಲ. ಸೊ ಹಾಗೆ ಅಂತದ್ದೆಲ್ಲ ಕೆಲವೊಂದು ಆಗಿದೆ ಜೀವನದಲ್ಲಿ. ಅದಕ್ಕೆ ಯಾವುದು ಇರಲ್ಲ, ಏನು ಬೇಕೋ ಅದಷ್ಟೇ, ಏನು ಕೆಲಸ ಆಗಬೇಕು ಆ ಕೆಲಸ. ಅಂಥವರಿಂದ ಕೆಲವೊಂದು ಈ ಥರ ಒಳ್ಳೊಳ್ಳೆ ಕೆಲಸಗಳೆಲ್ಲ ಆಗೋಗುತ್ತೆ. ಸೂಪರ್. ಹಾಗೆ ಏನೋ ನಮ್ಮ ಒಂದು ಹುಟ್ಟು, ನಮ್ಮ ಜೀವನ ಇದು ಈ ಥರನೇ ನಡಿಬೇಕು ಅನ್ನೋದೇ ನಮ್ಮ ಇದಿತ್ತೇನೋ. ನಿಮ್ದು ದಾರಿ ಜನಿಸಿದೀವಿ, ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀವಿ. ಬೇರೆ ದಾರಿ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ? ಇಲ್ಲ. ಸೊ ನಮ್ದು ಈ ದಾರಿ ಇದರಲ್ಲೇ ಹೋಗೋದು, ಅದರಲ್ಲಿ ಸಿಕ್ಕೋರು ಮಾತ್ರ ನಿಮಗೆ ಸಂಪರ್ಕ ಅಷ್ಟೇ ಅಷ್ಟೇ. ಸೊ ವೀಕ್ಷಕರೇ, ಇದೊಂದು ಯಾಕಂದರೆ ನಾಗರಾಜ್ ಭಟ್ರ ಬಗ್ಗೆ ಅವರು ಸಂಚಾರ ಮಾಡೋದು ಸುತ್ತಾಡೋದು ಇವೆಲ್ಲ ನನಗೆ ಗೊತ್ತಿರುತ್ತೆ, ಯಾಕಂದರೆ ಅವರು ಹೊರಗಡೆ ದೂರದಲ್ಲೆಲ್ಲೋ ಇದ್ದಾಗ ಇಂಥ ಕಡೆ ಬಂದಿದ್ದೀನಿ ಅಂತ ಫೋನ್ ಮಾಡಿದಾಗ. ಬಟ್ ಅಲ್ಲಿ ನಮಗೇನು ಇವರು ನಾಗರಾಜ್ ಭಟ್ರು ಗೊತ್ತು, ಇವರು ಅಷ್ಟು ದೂರ ಹೋದ್ಮೇಲೆ ಅಲ್ಲಿ ಯಾರನ್ನು ಸಂಪರ್ಕ ಮಾಡಿರ್ತಾರೆ ಅವ್ರು ನಮಗೆ ಗೊತ್ತಿರಲ್ಲ. ಹಾಗಾಗಿ ಈ ಜರ್ನಿಗಳಲ್ಲಿ ತುಂಬ ನಿಮ್ಮ ಒಂದು ಜೀವನದಲ್ಲಿ ಏನೂ ಮರೆಯೋಕ್ಕಾಗದೇ ಇರೋವಂಥ ಗುರುಗಳನ್ನ ಇಲ್ಲ ಮಾಂತ್ರಿಕರನ್ನ ದೊಡ್ಡ ದೊಡ್ಡವ್ರನ್ನ ಯಾರನ್ನಾದರೂ ಭೇಟಿ ಆಗಿದ್ದೀರಾ ಅನ್ನೋದು ಪ್ರಶ್ನೆ ಹಾಕಿದ್ದಕ್ಕೆ ಒಂದು ಒಳ್ಳೆ ಅನುಭವ ಹೇಳಿದ್ರು. ತುಂಬ ಒಂದು ಆಶ್ಚರ್ಯ ಆಗುತ್ತೆ ಇವಾಗಲೂ ಈ ಥರ ಎಲ್ಲ ನಡೆಯುತ್ತಾ ಅಂತ. ಸೊ ಅದು ಅವ್ರ ಜೀವನದಲ್ಲಿ ನಡೆದಿದೆ, ಆ ಅನುಭವ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ನೆಕ್ಸ್ಟು ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಸಬ್ಜೆಕ್ಟ್ ವೈಸ್ ಮಾತಾಡ್ತೀನಿ. ಅವುಗಳ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ.